ಅಧ್ಯಕ್ಷರೇ, ಅದರಿಂದ ಇಲ್ಲಿ ಈ 3 ಕೆಜಿ ಈಗ ನೀವು 5 ಕೆಜಿ ಕೊಡೋದ್ರಲ್ಲೇ ಕಡಿಮೆ ಆಗಿದೆಯಲ್ಲ, ಅದ್ರ ಬಗ್ಗೆ ಏನು ಅನ್ನೋದನ್ನ ಸ್ವಲ್ಪ ದಯವಿಟ್ಟು ಗಮನ ಹರಿಸಿ ಅಂತಕ್ಕಂಥದ್ದನ್ನು ಹೇಳ್ತೀನಿ. ಟೀಕೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಇಲ್ಲಿ. ಇದು ಅಧ್ಯಕ್ಷರೇ ಈ ಅನ್ನಭಾಗ್ಯದ ಕತೆ ಈ ರೀತಿ ಇದೆ. ಇನ್ನ ನಿಮ್ಮ ಯುವನಿಧಿ ಹೇಳಿದಿರಿ, ಚುನಾವಣೆ ಸಂದರ್ಭದಲ್ಲಿ ಪ್ರತಿನಿತ್ಯ ನೀವು ಕೊಟ್ಟಿರ್ತಕ್ಕಂಥ ಪೇಪರ್ನ ಜಾಹೀರಾತುಗಳು, ಹಲವಾರು ಸಭೆಗಳಲ್ಲಿ ನೀವು ಮಾಡಿರ್ತಕ್ಕಂಥ ಭಾಷಣ ಎಲ್ಲೂ ಸಹ 22-23 ಶೈಕ್ಷಣಿಕ ವರ್ಷದಲ್ಲಿ ಪಾಸಾದಂಥವರಿಗೆ ಈ ಒಂದು ಯುವನಿಧಿ ಕಾರ್ಯಕ್ರಮವನ್ನು ಕೊಡ್ತೀವಿ ಅಂತಕ್ಕಂಥ ಹೇಳಲೇ ಇಲ್ಲ. ನೀವು ಹೇಳದಂಥದ್ದು ಡಿಗ್ರಿ ಓದಿರ್ತಕ್ಕಂಥವ್ರು, ಡಾಕ್ಟ್ರು, ಇಂಜಿನಿಯರ್ಸು, ಎಲ್ಲ ರೀತಿಯ ಕ್ಯಾಟಗರಿ ಜನಕ್ಕೆ ನಾವು 3,000 ರೂಪಾಯಿಗಳನ್ನು 2 ವರ್ಷಗಳ ಕಾಲ ಕೊಡ್ತೀವಿ ಅಂತಕ್ಕಂಥದ್ದನ್ನು ನೀವೇ ಘೋಷಣೆ ಮಾಡ್ಕೊಂಡಿರೋದು, ನೀವೇ ಹೇಳಿದ್ದೀರಿ. ನಂತರ ಸರ್ಕಾರ ಬಂದ ಮೇಲೆ ಆ ಕಾರ್ಯಕ್ರಮವನ್ನು ತರಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ನೀವು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದಾಗ ನಿಮಗೆ ಅಲ್ಲಿಯ ಪರಿಸ್ಥಿತಿಗಳು ಅಧಿಕಾರಿಗಳು ಸ್ವಲ್ಪ ನಿಮಗೆ ಸಲಹೆಗಳು ಕೊಟ್ಟಿರಬಹುದು, ನಾನು ಇಲ್ಲ ಅಂತ ಹೇಳಲ್ಲ. ಇವತ್ತು ನೀವು ಆಗಿದ್ರೆ ನೀವು ಚುನಾವಣೆ ಸಂದರ್ಭದಲ್ಲಿ ಎಲ್ಲ ನಿರುದ್ಯೋಗಿ ಗ್ರಾಜ್ಯುಯೇಟ್ಗಳಿಗೆ, ಎಲ್ಲ ರೀತಿಯ ಡಾಕ್ಟರ್ಗಳು, ಇಂಜಿನಿಯರ್ಗಳಿಗೆ, ನಿರುದ್ಯೋಗಿಗಳಿರೋರಿಗೆ 2-3 ಸಾವಿರ ರೂಪಾಯಿ ಕೊಡ್ತೀವಿ, ಡಿಪ್ಲೊಮೋದವರಿಗೆ 1,500 ಅಂತ ಹೇಳಿದ್ದೀರಿ. ಅದು ಯಾತಕ್ಕೆ ಡಿಪ್ಲೊಮೋದವ್ರನ್ನ 1,500 ಇಳಿಸಿದಿರಿ ನಂಗೆ ಗೊತ್ತಿಲ್ಲ. ಅದು ನಿಮ್ಮ ಥಿಂಕಿಂಗ್, ಅದು ನಾನೇನು ಅದು ಮಾಡಿರ್ತಕ್ಕಂಥ ಹೇಳಿಬಿಟ್ಟಿದ್ದೀರಿ. ಇಲ್ಲಿ ಪ್ರಶ್ನೆ, ಈಗ ನೀವು 2022-23 ಅಂತ ಹೇಳಿದ್ದೀರಿ ಶೈಕ್ಷಣಿಕ ವರ್ಷ ಅಂತ ಹೇಳಿ, ಅದಾದ ಮೇಲೆ ಅವನು 6 ತಿಂಗಳು ಎಲ್ಲಾದರೂ ಕೆಲಸಕ್ಕೆ ಟ್ರೈ ಮಾಡಬೇಕು, ಇಲ್ಲ ಅವನು ಹೈಯರ್ ಎಜುಕೇಷನ್ ಕೆಲವರು ಹೋಗ್ಬೋದು, ಅದಾದ ಮೇಲೆ ಅರ್ಜಿ ಹಾಕಲಿ ಅಂತ ಹೇಳಿದಿರಿ. ಅದಾದ್ಮೇಲೆ ಅಲ್ಲಿಗೆ ಈ ವರ್ಷ ಇದು ಕಾರ್ಯಕ್ರಮ ಇಂಪ್ಲಿಮೆಂಟ್ ಎಷ್ಟು ಮಟ್ಟಿಗೆ ಆಗಬಹುದು, ಹಾಗಿದ್ರೆ ಹಿಂದೆ ನಿಮಗೆ ಪಾಪ ಅನ್ಎಂಪ್ಲಾಯ್ಡ್ ಗ್ರಾಜ್ಯುಯೇಟ್ಸ್ ಇದಾರಲ್ಲ, ಅವ್ರನ್ನ ಯಾತಕ್ಕಿದ್ರಿಂದ ಹೊರತುಪಡಿಸಿದ್ರಿ, ಅವ್ರು ಏನೇನು ಮಾಡಿದ್ರು, ಅವ್ರು ಓಟ್ ಹಾಕಿಲ್ವಾ, ನೀವೇ ಜನಗಳ ಮುಂದೆ ಮಾತು ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಅನ್ಎಂಪ್ಲಾಯ್ಡ್ ಗ್ರಾಜ್ಯುಯೇಟ್ಸ್ಗೆ ಹಣ ಕೊಡ್ತೀವಿ ಅಂತ ಹೇಳಿ. ನಾನು ಅದಕ್ಕೆ ಹೇಳಿದ್ದು ನೀವು ನುಡಿದಂತೆ ಸಂಪೂರ್ಣ ನಡೆದಿಲ್ಲ ಅಂತ, ನಡೆದಿಲ್ಲ ಅಂತ ಹೇಳಲ್ಲ, ಸಂಪೂರ್ಣ ನಡೆದಿಲ್ಲ ಅಂತ ಹೇಳಿದ್ದು ನಾನು ಅಧ್ಯಕ್ಷೆ. ಅದರಿಂದ ಇವತ್ತು ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು, ನೀವೇನು ಹೇಳಿದ್ರಿ ನಿರುದ್ಯೋಗಿಗಳಿಗೆ ಮುಂದಿನ 2 ವರ್ಷ ಅಂತೇಳಿ, ಹಿಂದೆ ಕೆಲಸ ಇಲ್ಲದೆ ಅಲಿತಾ ಇರತಕ್ಕಂಥ ಈವನ್ ಕೋವಿಡ್ ಪೀರಿಯಡ್ನಲ್ಲಿ ಬಹಳ ಜನ ಕೆಲಸಗಳಿಂದ ವಂಚಿತರಾದರು. ಇವತ್ತು ಸಹ ಹಲವಾರು ಕಡೆ ಹಳ್ಳಿಯಲ್ಲಿದ್ದಾರೆ, ಅವರು ಬರಲಿಕ್ಕೆ ಆಗಿಲ್ಲ. ಅವರಿಗೆ ನೀವೇನು ಮಾತು ಕೊಟ್ಟಿದ್ದೀರಿ ಅದನ್ನು ಸಂಪೂರ್ಣ ಉಳಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ಸರ್ಕಾರ ತೀರ್ಮಾನ ಮಾಡ್ಕೊಳ್ಳಿ, ಅದು ನಿಮಗೆ ಬಿಡ್ತಿದ್ದೇನೆ ಅದನ್ನು. ಅಧ್ಯಕ್ಷರ, ಇನ್ನ ಈ ಗೃಹಜ್ಯೋತಿ ಯೋಜನೆ, ಈಗಲೂ ನೀವು ಹೇಳ್ತೀರಿ ಜನಗಳ ಮುಂದೆ ಪ್ರತಿ ಕುಟುಂಬಕ್ಕೆ 200 ಯೂನಿಟ್ ಉಚಿತ ಕೊಟ್ಟಿದ್ದೇವೆ, 200 ಯೂನಿಟ್ ಉಚಿತ ಕೊಟ್ಟಿದ್ದೇವೆ ಅಂತ. ಅವತ್ತು ನೀವೇ ಹೇಳಿದ್ದೀರಿ ನಿನಗೂ ಫ್ರೀ ನನಗೂ ಫ್ರೀ 200 ಯೂನಿಟ್ ಅಂತ ಹೇಳಿ. ನಮ್ಮ ಉಪಮುಖ್ಯಮಂತ್ರಿಗಳು ಅವರು 5 ವರ್ಷ 4 ವರ್ಷ ಇದ್ರು 5 ವರ್ಷ ಇದ್ರು ಗೊತ್ತಿಲ್ಲ ಅಂದ್ರೆ ವಿದ್ಯುಚ್ಛಕ್ತಿ ಇಲಾಖೆ ಸಚಿವರಾಗಿ ಅಲ್ಲಿಯ ಆಗುಹೋಗುಗಳು, ಅಲ್ಲಿರ್ತಕ್ಕಂಥ ಪರಿಸ್ಥಿತಿಗಳು ಬಹುಶಃ ಅವ್ರಿಗೂ ಗೊತ್ತಿದೆ. ನೀವು ಬಹುಶಃ ನಮ್ಮ KPCC ಚೇರ್ಮನ್ ಆಗಿ, ವಿದ್ಯುಚ್ಛಕ್ತಿ ಇಲಾಖೆ ಚೇರ್ಮನ್ ಆಗಿ ನಿಮಗೂ ಅದರ ಅನುಭವ ಇದೆ. ನಿಮಗೆ ಸ್ಟ್ರಾಟಜಿ ಮಾಡಿದಂಥ ಕೆಲವು ಸ್ಟ್ರಾಟಜಿಸ್ಟ್ಗಳು ಈ ರೀತಿಯ ಕಾರ್ಯಕ್ರಮಗಳನ್ನು ಕೊಡೋದ್ರಿಂದ ಸ್ವಲ್ಪ ನಮಗೆ ಮತ ಪಡೀಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಿಮ್ಗಳಿಗೆ ಅವರು ಸಲಹೆ ಕೊಟ್ಟಿರ್ಬೋದು. ಆ ಸಲಹೆ ಮೇಲೆ ತಾವು ಅತ್ಯಂತ ಉತ್ಸಾಹದಲ್ಲಿ ಸಾರ್ವಜನಿಕವಾಗಿ ಘೋಷಣೆಗಳು ಎಲ್ಲರೂ ಮಾಡಿದ್ರೆ ನೀವು ಅದ್ರ ಜೊತೆಗೆ ಮನ ಮನೆಗೆ ಅದೆಂಥದ್ದು ಗೃಹಜ್ಯೋತಿದು ಉಚಿತ ವಿದ್ಯುತ್ತು ಖಚಿತ ಉಚಿತ ನಿಶ್ಚಿತ ಅಂತೇಳಿ ಸೈನ್ಗಳು ಬೇರೆ ಹಾಕ್ಬಿಟ್ಟು ಕೊಟ್ಬಿಟ್ಟಿದ್ದೀರಿ, ಸೈನ್ಗಳು ಬೇರೆ ಹಾಕಿ ಎಲ್ಲರಿಗೂ, ನಿಮ್ಮದು ಉಪಮುಖ್ಯಮಂತ್ರಿಗಳು ಸೈನ್ ಹಾಕಿ ಮನ ಮನೆ ಕೊಟ್ಟಿದ್ದೀರಿ. ಆಮೇಲೆ ನಲ್ಲೆಲ್ಲ ಯಾರೋ ಮಂತ್ರಿಗಳು ಹೇಳ್ತಾರೆ ಏನು ಬೀದಿರೋಗರಿಗೆಲ್ಲ ಕೊಡೋಕ್ಕಾಯ್ತದೆ ಅಂತೇಳಿ ಹೇಳಿಕೆ ಕೊಟ್ಟಿದ್ದು ನೋಡಿದೆ. ಅವತ್ತೇನೋ ಹೇಳಿದ್ದೀವಿ ಬೀದಿರೋಗರಿಗೆಲ್ಲ ಅಂತೇಳಿ ಕೊಡೋಕ್ಕಾಗುತ್ತೆ ಅಂತ ಒಬ್ಬ ಮಂತ್ರಿಗಳು ಹೇಳವ್ರೆ, ಪತ್ರಿಕೆಗಳಿಗೆ ನೋಡಿದ್ದೀನಿ. ಇಲ್ಲಿ ಆ ರೀತಿಯ ತೀರ್ಮಾನ ನೀವೇನು ಮಾಡ್ಕೊಂಡ್ರಿ, 200 ಯೂನಿಟ್ನ ಎಲ್ರಿಗೂ ಉಚಿತವಾಗಿ ಕೊಡಬೇಕು ಅಂತ ಹೇಳಿ ಈಗ ನೀವೇನು ತೀರ್ಮಾನ ಮಾಡ್ಕೊಂಡ್ರಿ? ನಿಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಆದ ನಂತರ
ಸುಮಾರು 2,14,00,000 ಗ್ರಾಹಕರೇನಿದ್ದಾರೆ ವಿದ್ಯುಚ್ಛಕ್ತಿ ಉಪಯೋಗ ಮಾಡ್ತಾ ಇರತಕ್ಕಂತವರು ಈ ರಾಜ್ಯದಲ್ಲಿ ಅವರಿಗೆ ಕಳೆದ ಒಂದು ವರ್ಷದಲ್ಲಿ ಪ್ರತಿ ತಿಂಗಳು ಅವರಿಗೆ ಏನು ವಿದ್ಯುಚ್ಛಕ್ತಿಯನ್ನು ಉಪಯೋಗ ಮಾಡಿದ್ದಾರೆ ಅದರ ಆವರೇಜ್ ತಗೊಂಡು ನಾವು ಈ 200 ಯೂನಿಟ್ ಅನ್ನು ಕೊಡ್ತೀವಿ ಅಂತ ಹೇಳಿದಿರಿ ಈಗ ನನಗೆ ಇರತಕ್ಕಂತ ಮಾಹಿತಿ ಈ 2,14,00,000 ಕುಟುಂಬಗಳು ಏನಿದ್ದಾವೆ ಆವರೇಜ್ ತಗೊಂಡಾಗ 54 ಯೂನಿಟ್ ಇದೆ 54 ಯೂನಿಟ್ ಕೆಲವರು 60 ಮಾಡಿರಬಹುದು 110 ಮಾಡಿರಬಹುದು 120 ಮಾಡಿರಬಹುದು ಉಪಯೋಗ ಮಾಡ್ಕೊಂಡಿರಬಹುದು ಅಧ್ಯಕ್ಷ ಅದರ ಮೇಲೆ 10% ಜಾಸ್ತಿ ಕೊಡ್ತೀವಿ ಅಂತ ಈಗ ಹೇಳ್ತಾ ಇದ್ದೀರಿ ಅಲ್ಲಿಗೆ ಅದು 200 ಯೂನಿಟ್ ಆಗಲಿಲ್ಲ ಅದು ಉಚಿತವಾಗಿ ಕೊಡ್ತಾ ಇರೋದು ಅವನೇನು ಉಪಯೋಗ ಮಾಡ್ತಾ ಇದ್ದಾನೆ ಆ ಉಪಯೋಗಕ್ಕೆ 10% ಈಗ ನೀವು ರೈಸ್ ಮಾಡ್ತೀವಿ ಅಂತ ಹೇಳಿದ್ದೀರಿ ಉಪಯೋಗ ಮಾಡ್ಕೊಳ್ಳಿ ಅವನು ಒಪ್ಪಿಗೆ ಕೊಡ್ತೀವಿ ಅಂತ ಅವನು 10% ಮೇಲೆ ಮಾಡಿದ್ರೆ ಅವನಿಗೂ 1 ಯೂನಿಟ್ ಜಾಸ್ತಿ ಮಾಡಿದ್ರೆ ಆ ಯೂನಿಟ್ಗೆ ದುಡ್ಡು ಕಟ್ಟಬೇಕು ಅಂತ ಹೇಳ್ತಾ ಇರ್ಬೋದು ಬಹುಶಃ ನೀವು ನಿಮ್ಮ ಷರತ್ ಇರತಕ್ಕಂಥದ್ದು ಈಗ 201 ಯೂನಿಟ್ ಮಾಡಿದ್ರೂ ಅವನು 200 ದುಡ್ಡು ಕಟ್ಟಬೇಕು ಅಂತಲೂ ಹೇಳಿದ್ದೀರಿ ಇದು ನೀವು ತೆಗೆದುಕೊಂಡಂತ 200 ಯೂನಿಟ್ನ ಉಚಿತ ವಿದ್ಯುಚ್ಛಕ್ತಿಯನ್ನು ಕೊಡ್ತಕ್ಕಂಥ ತೀರ್ಮಾನ ಅಧ್ಯಕ್ಷರೇ ಅಧ್ಯಕ್ಷರೇ ಹೇಳಿ ಮಾನ್ಯ ಶಾಸಕರ ಗಮನಕ್ಕೆ ಸರ್ ಅಧ್ಯಕ್ಷರೇ ತಾವು ಹೇಳಿರೋದು ನಿಜ ಸರ್ ಆವರೇಜ್ ಕನ್ಸಂಪ್ಷನ್ ಏನಿದೆ 60 ಯೂನಿಟ್ ಇದೆ ಸರ್ ಇದರಲ್ಲಿ 90% ಆಫ್ ದ ಪಾಪ್ಯುಲೇಷನ್ ಕವರ್ ಆಗ್ತಾ ಇದ್ದಾರೆ ಆಮೇಲೆ ನಾವು ಹೇಳಿರೋದು ಅಪ್ ಟು 200 ಯೂನಿಟ್ಸ್ ಸೊ ನನ್ನ ಕನ್ಸಂಪ್ಷನ್ 60 ಇದ್ರೆ ನಾಳೆನೆ ಹೋಗಿ ವಾಷಿಂಗ್ ಮಿಷಿನ್ ತಗೊಳೋದಾಗ್ಲಿ ಅದು ಮಾಡೋದಾಗ್ಲಿ ಆದ್ರೂ ಕೂಡ ಇಟ್ ವಿಲ್ ನಾಟ್ ರೀಚ್ 200 ಯೂನಿಟ್ಸ್ ಆರ್ 100 ಯೂನಿಟ್ಸ್ ಅದಕ್ಕೆ ಆವರೇಜ್ ತಗೊಂಡು 10% ಜಾಸ್ತಿ ಮಾಡಿ ಸೊ ಅದನ್ನ ನೀವು 201 ನಾವು ಈಗಲೂ ಕೂಡ ಅಪ್ ಟು 200 ಮಾಡಿದ್ರೆ ವಿ ಆರ್ ಅದಕ್ಕೆ ಬದ್ಧರಾಗಿದ್ದೇವೆ ಅಧ್ಯಕ್ಷರೇ ಆದರೆ ಆವರೇಜ್ ಅನ್ನ ನಾವು ಮಾಡಿ ರ್ಯಾಷನಲೈಸ್ ಮಾಡಿದ್ದೀವಿ ಸರ್ ಸೊ ಅದಕ್ಕೆ 10% ಜಾಸ್ತಿ ಆದ್ರೂ ಕೂಡ ಅದು ಕನ್ಸಂಪ್ಷನ್ ಒಳಗಡೆನೆ ಬರುತ್ತೆ ಅದು ಅಪ್ ಟು 100 ಯೂನಿಟ್ಸ್ ಇಲ್ಲ 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 200 ಯೂನಿಟ್ಸ್ ಇಲ್ಲ 200 ಯೂನಿಟ್ ಅಪ್ ಟು ಸರ್ ದಯವಿಟ್ಟು ನಾನು ಈಗಲೂ ಅದೇ ಹೇಳ್ತಾ ಇದ್ದೀನಲ್ಲ ಸರ್ ತನಕ ಫುಲ್ ಸ್ಟಾಪ್ ಇಲ್ಲ ಕಾಮನ್ ಇಲ್ಲ ಪ್ರತಿ ತಿಂಗಳು 200 ಯೂನಿಟ್ ಅಂತ ಹೇಳಿ ಒಂದು ನಿಮಿಷ ಅದೇ ಈಗ 200 ಯೂನಿಟ್ ಕನ್ಸಂಪ್ಷನ್ ಎಲ್ಲಾಗ್ತದೆ 90% ಇಲ್ಲ ಅಂತ ಅದೇ ಹೇಳ್ತಾ ಇದ್ರೆ ನಾನು ಮಾಜಿ ಮುಖ್ಯಮಂತ್ರಿಗಳ ಇದಕ್ಕೆ ತಕರಾರು ಮಾಡ್ತಾ ಇಲ್ಲ ನಾನು ರ್ಯಾಷನಲ್ ಅದ್ ನಮ್ಮ ರ್ಯಾಷನಲ್ ಏನಿದೆ ಅಂತ ಹೇಳ್ತಾ ಇರೋದು ಸರ್ ನೀವು ಮಾಡಿ 200 ಯೂನಿಟ್ಸ್ ಮಾಡಿ ನೋಡಿ ದಯವಿಟ್ಟು ಬದುಕಬೇಕಾಗಿರೋದನ್ನ ರಂಗನಾಥ್ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ